सत्पुरुषाय विद्महे महादेवाय धीमहि तन्नो रुद्र प्रचोदयात्। ಒಬ್ಬ ಸಂಭಾವಿತನಾದವನು ಶ್ರೇಷ್ಠರಾದವರಲ್ಲಿ ಬಂದು ಯಾವುದೇ ರೀತಿಯಾದಂತಹ ಒಂದು ದಾನವನ್ನು ಕೇಳಿದಂತಹ ಸಂದರ್ಭದಲ್ಲಿ, ಅದನ್ನು ಕೊಡದೇ ಇದ್ದ ಸಂದರ್ಭದಲ್ಲಿ, ಆ ದಾನವನ್ನು ಕೇಳಲ್ಪಟ್ಟಂತಹ ವ್ಯಕ್ತಿಯಿಂದ ಆತನು ಸಂಕಷ್ಟಕ್ಕೆ ಒಳಪಡ್ತಾನೆ. ಯಾಕಂದರೆ ಆ ಕೇಳಲ್ಪಟ್ಟ ವ್ಯಕ್ತಿ ಸಂಭಾವಿತನಾಗಿದ್ದು ಆತ ಶ್ರೇಷ್ಠ ವ್ಯಕ್ತಿಯಾಗಿರ್ತಾನೆ. ಹಾಗೆ ಆ ಯಾರಲ್ಲಿ ಆತ ಕೇಳುತ್ತಾನೋ ಅವನು ಕೂಡ ಅರ್ಹನಾಗಿದ್ದಂಥ ಸಂದರ್ಭದಲ್ಲಿ, ಅವನನ್ನು ನಿರಾಶೆಗೊಳಿಸಿದಂಥ ಸಂದರ್ಭದಲ್ಲಿ ಅವನು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಅವನು ನಿಕೃಷ್ಟನೆನಿಸಿಕೊಳ್ಳುತ್ತಾನೆ. ಇವೆಲ್ಲವೂ ಕೂಡ ಹಿಂದೆ ಋಷಿಮುನಿಗಳು ಮಾಡಿದಂತಹ ಒಂದು ನಿಯಮವಾಗಿರುತ್ತದೆ. ಈ ಕಾರಣದಿಂದ ಆತ ಪುತ್ರ ಪೌತ್ರಾದಿಗಳ ನಾಶಕ್ಕೂ ಇದು ಕಾರಣವಾಗುತ್ತದೆ. ಆದ್ದರಿಂದ ಈ ದಾನ ಅಂತ ಹೇಳುವಂಥದ್ದು ಬಹಳ ಶ್ರೇಷ್ಠವಾದಂಥ ವಿಚಾರ. ಹಾಗೆ ಅದನ್ನು ಯಾರಲ್ಲಿ ಕೇಳಬೇಕು, ಯಾರಿಗೆ ಕೊಡಬೇಕು ಎಂಬುದು ಕೂಡ ಅದು ಬಹಳ ವಿಶೇಷವಾದ ವಿಚಾರ. ಅವೆಲ್ಲವನ್ನು ನಾವು ಬಹಳ ಸೂಕ್ಷ್ಮವಾಗಿ ಅರಿತು ನಾವು ಪ್ರಪಂಚದಲ್ಲಿ, ನಾವು ಸಮಾಜದಲ್ಲಿ ಅಲ್ಲಿ ವ್ಯವಹರಿಸಬೇಕಾದ್ದು ನಾವು ಬಹಳ ಮುಖ್ಯವಾಗಿರುತ್ತದೆ. ಹಾಗೆ ಗಾಲವ ಎನ್ನುವಂಥ ಶ್ರೇಷ್ಠನಾದಂಥ ಮಹರ್ಷಿ, ಯಯಾತಿ ಅಂತ ಹೇಳುವಂಥ ಶ್ರೇಷ್ಠನಾದಂಥ ರಾಜನಲ್ಲಿ ಬಂದು ಅಲ್ಲಿ ಧನವನ್ನು ಅಪೇಕ್ಷೆ ಪಟ್ಟಂಥ ಸಂದರ್ಭದಲ್ಲಿ ಹಿಂದೆ ಧನ ಇತ್ತು, ಈಗ ತನ್ನಲ್ಲಿ ಇಲ್ಲ, ಆದ್ದರಿಂದ ತನಗೆ ಕೊಡಲು ಸಾಧ್ಯವಿಲ್ಲ ಅಂತ ಹೇಳ್ಬೋದಿತ್ತು. ಆದರೆ ಅಂತಹ ಮಹರ್ಷಿ ಬಂದು ತನ್ನಲ್ಲಿ ಕೇಳಿದ್ದೇ ತಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಪೂರ್ವಜನ್ಮದ ಸುಕೃತ ಫಲ ಅಂತ ಆತ ತಿಳ್ಕೊಳ್ತಾನೆ. ಇದರಿಂದ ತಾನು ಉದ್ಧಾರ ಆದೆ, ತನ್ನ ದೇಶದ ಪ್ರಜೆಗಳು ಉದ್ಧಾರ ಆದರೂ ಹೀಗೆ ತಿಳಿದಂಥ ಆತ ತನ್ನಲ್ಲಿ ಧನವಿಲ್ಲದಿದ್ದರೆ ಏನು? ಆತನು ಯಾವ ಉದ್ದೇಶಕ್ಕಾಗಿ ಬಂದಿದ್ದಾನೋ ಆ ಉದ್ದೇಶವನ್ನು ಈಡೇರಿಸುವಂತಹ ವಸ್ತುವು ತನ್ನಲ್ಲಿ ಇರುವುದರಿಂದ ಅದನ್ನೇ ಆತನಿಗೆ ದಾನವಾಗಿ ಕೊಡಲಿಕ್ಕೆ ಆತ ಅಪೇಕ್ಷೆಯನ್ನು ಪಡ್ತೇನೆ. ಹಾಗಾಗಿ ಈ ರೀತಿಯಾಗಿ ಯೋಚಿಸಿದಂಥ ಆತ, ತನಗೊಬ್ಬಳು ಮಗಳಿದ್ದಾಳೆ, ಅವಳು ನಾಲ್ಕು ವಂಶಗಳ ಸಂಸ್ಥಾಪಕಳಾಗುವಂತಹವಳು. ನೋಡಿ, ಇರುವಂಥದ್ದು ಒಬ್ಬಳು ಮಗಳು, ನಾಲ್ಕು ವಂಶವನ್ನು ಉದ್ಧಾರ ಮಾಡುವಳು, ಅದು ಹೇಗೆ ಸಾಧ್ಯ? ಒಬ್ಬಳು ನಮ್ಮಲ್ಲಿ ಎಷ್ಟೇ ಶ್ರೇಷ್ಠವಾದಂಥ ಕನ್ಯೆ ಇದ್ದರೆ ವಿವಾಹ ಮಾಡಿಕೊಟ್ಟ ಕೂಡಲೇ ಒಂದು ವಂಶವನ್ನು ಉದ್ಧಾರ ಮಾಡಬಹುದು. ಆದರೆ ಈ ಒಬ್ಬಳು ನಾಲ್ಕು ವಂಶವನ್ನು ಹೇಗೆ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಉಂಟು? ಈ ಕಥೆಗಳನ್ನು ನೀವು ಬಹಳ ಸೂಕ್ಷ್ಮವಾಗಿ ಕೇಳಿದಾಗ ಅಥವಾ ಪ್ರವಚನವನ್ನು ಮನಸ್ಸಿಟ್ಟು ಕೇಳಿದಾಗ ಇದಕ್ಕೆ ಸೂಕ್ತವಾದ ಉತ್ತರ ಸಿಗುತ್ತದೆ. ಹಾಗೆ ಈ ರೀತಿ ಆತ ಚಿಂತನೆ ಮಾಡ್ತಾನೆ. ಸಕಲ ಧರ್ಮಗಳನ್ನು ವೃದ್ಧಿಪಡಿಸತಕ್ಕವಳು. ಧರ್ಮ ಅಂತ ಹೇಳುವಂಥದ್ದು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿರ್ತದೆ. ಒಬ್ಬ ರಾಜನಲ್ಲಿದ್ದ ಧರ್ಮಕ್ಕೂ ಇನ್ನೊಬ್ಬ ರಾಜನಲ್ಲಿದ್ದಂಥ ಧರ್ಮಕ್ಕೂ ಸ್ವಲ್ಪ ವ್ಯತ್ಯಾಸಗಳು ಬರಬಹುದು. ಇಲ್ಲಿ ನಾಲ್ಕು ಕುಲವನ್ನು ಉದ್ಧಾರ ಮಾಡಿಸುವವಳು, ಹಾಗೆ ಎಲ್ಲ ಧರ್ಮದವರನ್ನು ಉದ್ಧರಿಸತಕ್ಕವಳು, ಹಾಗೆ ದೇವಕನ್ಯೆಗೆ ಸಮಾನಳಾಗಿರುವಳು. ದೇವಕನ್ಯೆ ಅಂದರೆ ಯಾವುದೇ ರೀತಿಯಾದಂಥ ಅಂಗಸೌಷ್ಠವದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರುವುದಿಲ್ಲ. ಹಾಗಾಗಿ ದೇವತೆ ಅಂದರೆ ಹಾಗೆ ಅದೇ ರೀತಿಯ ಇರುವಂತಹ ಮಗಳಿವಳು ಆಗಿರುತ್ತಾಳೆ. ಹಾಗೆ ರೂಪದಲ್ಲಿ ಅನುಪಮಳಾದಂಥ ಅವಳನ್ನು ದೇವತೆಗಳು, ಮನುಷ್ಯರು ಮತ್ತು ಅಸುರರು ಸದಾ ಅಪೇಕ್ಷಿಸುತ್ತಾರೆ. ಇಂಥ ಕನ್ಯೆಯನ್ನು ವಿವಾಹವಾಗಬೇಕು ಅಂತ ಇವರೆಲ್ಲರೂ ಅಪೇಕ್ಷೆ ಪಡ್ತಾರೆ. ಅನುಪಮ ಅಂದರೆ ಏನು? ಅವಳಿಗೆ ಬೆತ್ತೊಬ್ಬಳು ಅನುಪಮ ಇಲ್ಲ, ಅವಳಿಗೆ ಅವಳೇ ಸರಿಸಾಟಿ. ಅಂತಹ ಶ್ರೇಷ್ಠವಾದಂತಹ ವ್ಯಕ್ತಿತ್ವವುಳ್ಳಂಥ ಮಗಳನ್ನು ಆ ರಾಜನು ಪಡೆದಿದ್ದ. ಹಾಗೆ ಅನುಪಮ ಸುಂದರಿಯಾದಂಥ ಧರ್ಮಿಷ್ಠೆಯಾದಂಥ ಮಗಳನ್ನು ನೀನು ದಾನವಾಗಿ ಪ್ರತಿಕ್ರಿಯಿಸು. ಇಲ್ಲಿ ರಾಜ ಹೇಳ್ತಾನೆ, ನೀನು ದಾನವಾಗಿ ಬಂದದ್ದು, ದಾನ ಪಡ್ಕೊಳ್ಳಿಕ್ಕಾಗಿ ನೀನು ಬಂದದ್ದು. ಅಂತಹ ಸಂದರ್ಭದಲ್ಲಿ ನಿನಗೆ ನನ್ನ ಮಗಳನ್ನೇ ದಾನವಾಗಿ ಕೊಡುವಂಥದ್ದು, ಅಂದರೆ ವಿವಾಹ ಮಾಡಿ ಕೊಡುವುದಲ್ಲ, ದಾನವನ್ನು ಕೊಡುವುದು. ಹಾಗಾದರೆ ಮಗಳನ್ನು ದಾನ ಕೊಟ್ಟು ಏನು ಪ್ರಯೋಜನ? ಅದನ್ನು ನಾವು ತಿಳಿಸುವುದಾದರೆ ಅವಳ ಸಲುವಾಗಿ ರಾಜ್ಯವನ್ನೇ ಶುಲ್ಕವನ್ನಾಗಿ ಕೊಡುವವರಿದ್ದಾರೆ. ಇಂತಹ ಒಂದು ಕನ್ಯೆ ಯಾರಾದರೂ ಸಿಕ್ಕಿದರೆ ರಾಜ್ಯವನ್ನೇ ಬೇಕಾದರೆ ಕೊಡ್ತೇನೆ, ಅವಳನ್ನು ವಿವಾಹವಾಗಬೇಕು ಅಂತ ಅಪೇಕ್ಷೆ ಪಡುವವರು ಬಹಳಷ್ಟು ಮಂದಿ ಇದ್ದಾರೆ. ಹೀಗಿರುವಾಗ 800 ಕುದುರೆಗಳನ್ನು ಕೊಟ್ಟು ಅವಳನ್ನು ಪಡಕೊಳ್ಳುವ ವಿಷಯದಲ್ಲಿ ನೀನು ಸಂಶಯವನ್ನು ಪಡ್ಕೊಳ್ಬೇಕಿಲ್ಲ. ಅಂತಹ ರಾಜರಿಗೆ ಇವಳನ್ನು ಕೊಟ್ಟು ನೀನು 800 ಕುದುರೆಯನ್ನು ನೀನು ಸಂಪಾದನೆಯನ್ನು ಮಾಡಿಕೊಳ್ಳಬಹುದು. ಹಾಗೆ ಅವಳ ವಿನಿಮಯದಿಂದ ನಿನಗೆ ಬೇಕಾದಂಥ 800 ಕುದುರೆಗಳು ಖಂಡಿತವಾಗಿಯೂ ಸಿಕ್ಕುತ್ತದೆ. ಆದ್ದರಿಂದ ಕಡ್ಡು ಚೆಲ್ಲುವೆಯಾದಂಥ ಮಾಧವಿ ಎಂಬಂಥ ಪುತ್ರೆಯನ್ನು ದಾನ ರೂಪವಾಗಿ ಸ್ವೀಕರಿಸು. ಅವಳನ್ನು ಪಡೆದ ನೀನು ನಾನು ದೌಹಿತ್ರವಂತನಾಗುವಂತೆ, ಅಂದರೆ ನಾನು ಅಜ್ಜನಾಗುವಂತೆ, ಅಥವಾ ನಾನು
ಈ ರೀತಿಯಾದಂತಹ ಒಂದು ವಂಶ ಉದ್ಧಾರಕವನ್ನು ಮಾಡಿದಂತಹ ಸಂದರ್ಭದಲ್ಲಿ ನಾನು ಕೂಡ ಶ್ರೇಷ್ಠನಾಗುತ್ತೇನೆ, ಅಂತಹ ವರವನ್ನು ನನಗೆ ದಯಪಾಲಿಸಬೇಕು ಅಂತ ಅಲ್ಲಿ ಕೈ ಮುಗಿದು ಕೇಳುವುದಲ್ಲದೆ ತನ್ನ ಮಗಳನ್ನು ಅಲ್ಲಿ ದಾನ ರೂಪವಾಗಿ ಅಲ್ಲಿ ಕೊಡುವಂಥದ್ದು. ಹೀಗೆ ಪ್ರಾರ್ಥಿಸಿದೊಡನೆ ಇಲ್ಲಿ ಗಾಲವನ್ನು ಕೂಡ ಅಲ್ಲಿ ತಾನು ಧನ್ಯನಾದೆ, ಶ್ರೇಷ್ಠನಾದೆ ಎಂಬುದಾಗಿ ತಿಳಿದುಕೊಂಡು ರಾಜನನ್ನು ಆಶೀರ್ವದಿಸಿ ಇನ್ನೊಮ್ಮೆ ಸಾಧ್ಯವಾದರೆ ಭೇಟಿಯಾಗೋಣ ಅಂತ ಹೇಳುತ್ತಾ ಅಲ್ಲಿಂದ ವಿರಮಿಸುವಂಥದ್ದು, ನಿರ್ಗಮಿಸುವಂಥದ್ದು ಹೀಗೆ ಗಾಲವನಿಗೆ ಹೇಳಿ, ಯಾವಾಗ ಅಲ್ಲಿ ಆತನಿಗೆ ಮಾಧವಿ ಎನ್ನುವಂತಹ ಕನ್ಯೆಯನ್ನು ದಾನವಾಗಿ ಪಡ್ಕೊಳ್ತಾನೋ ಅದುವರೆಗೂ ಅವನ ಜೊತೆಯಲ್ಲಿದ್ದಂತಹ ಗರುಡನು ಅಲ್ಲಿಂದ ಹೊರಟು ಹೋಗುವಂಥದ್ದು. ನಾನು ಬಂದಂತಹ ಕಾರ್ಯ ಆಯಿತು, ನಿನ್ನ ಅಪೇಕ್ಷೆ ಪೂರೈಸಿತು, ಇದುವರೆಗೂ ನಿನಗೆ ನನ್ನ ಅಗತ್ಯವಿತ್ತು, ಇನ್ನು ನಿನ್ನ ದಾರಿಯು ನೀನು ಕಂಡುಕೊಂಡ ಕಾರಣ ಇನ್ನು ನನ್ನ ಅಗತ್ಯವಿಲ್ಲ ಅಂತ ಹೇಳಿ ಗರುಡನು ಅಲ್ಲಿಂದ ತನ್ನ ಸ್ಥಾನಕ್ಕೆ ಹೊರಟು ಹೋಗುವಂಥದ್ದು. ಹೀಗೆ ಮಾಧವಿಯೊಡನೆ ಪ್ರಯಾಣ ಮಾಡುತ್ತಾ ಇವನಿಗೆ ಮನಸ್ಸಿಗೆ ಆಲೋಚನೆ ಬರುತ್ತದೆ, ಹಾಗಾದರೆ ದಾನವನ್ನು ಪಡೆದದ್ದಾಯಿತು, ಆದರೆ ಇಲ್ಲಿ ನನಗೆ ಕುದುರೆಗಳು ಲಭ್ಯವಾಗಲಿಲ್ಲ, ಹಾಗಾದರೆ ಕುದುರೆಯನ್ನು ಪಡೆಯುವಂತಹ ಒಂದು ವಸ್ತು ಅದು ಸಿಕ್ಕಿದೆ ಅದೇನೋ ಸರಿ, ಹಾಗಾದರೆ ಅಂಥ ಕುದುರೆಗಳಿರುವಂಥ ರಾಜ ಯಾರು ಅದನ್ನು ನಾನು ನೋಡಬೇಕಲ್ಲ. ಹೀಗೆ ಚಿಂತಿಸುತ್ತಾ ಚಿಂತಿಸುತ್ತಾ ಮಾಧವಿಯೊಡನೆ ಮುಂದೆ ಹೋಗುವಾಗ ಅವನ ಮನಸ್ಸಿನಿಗೆ ಒಂದು ಬರ್ತದೆ, ಚತುರಂಗ ಬಲಾನ್ವಿತನಾದಂಥ ರಾಜಶ್ರೇಷ್ಠನಾದಂತಹ ಇಕ್ಷ್ವಾಕು ಕುಲ ತಿಲಕನಾದಂಥ ಶ್ರೇಷ್ಠ ಎನಿಸಿದಂಥ ರಾಜನಾದಂಥ ಹರ್ಯಶ್ವನೆಂಬಂಥ ರಾಜನು ಅವನ ಮನಸ್ಸಿಗೆ ಗೋಚರಿಸ್ತಾನೆ. ಓ, ಇಂಥ ಕಡೆಯಲ್ಲಿ ಇಂಥ ಶ್ರೇಷ್ಠನಾದಂಥ ರಾಜ ಇದ್ದಾನೆ, ಅಂಥ ರಾಜನಲ್ಲಿ ಖಂಡಿತವಾಗಿಯೂ ಈ ರೀತಿಯ ಒಂದು ಧನ ಸಂಪತ್ತಾದರೂ ಸಿಕ್ಕಬಹುದು ಅಥವಾ ಕುದುರೆಗಳು ಸಿಕ್ಕಬಹುದು, ಆದ್ದರಿಂದ ಅವನಲ್ಲೇ ಹೋಗಿ ನಾನು ಇದನ್ನು ಅಪೇಕ್ಷೆ ಪಡುವಂಥದ್ದು ಅಥವಾ ಕೇಳುವಂಥದ್ದು ಒಳ್ಳೆಯದು ಎಂದು ಆತ ಆಲೋಚನೆ ಮಾಡ್ತಾನೆ. ಹಾಗೆ ಆ ರಾಜನ ಗುಣಗಳನ್ನು ಮನಸ್ಸಿನಲ್ಲಿ ಆತ ಹೊಗಳ್ತಾನೆ, ಆತನ ಒಂದು ಜ್ಞಾಪಿಸಿಕೊಳ್ತಾನೆ. ಹೀಗೆ ಅವನ ಮನಸ್ಸು ಶಾಂತವಾಗಿತ್ತು. ಶ್ರೇಷ್ಠವಾದಂಥ ತಪಸ್ಸನ್ನು ಆಚರಿಸುವಂಥ ರಾಜನಾಗಿದ್ದ ಅಂತಹ ಸರ್ವಗುಣ ಪರಿಪೂರ್ಣನಾದಂತಹ ಹರ್ಯಶ್ವನ ಸಮೀಪಕ್ಕೆ ಹೋಗಿ ವಿಪ್ರಶ್ರೇಷ್ಠನಾದಂತಹ ಗಾಲವನ್ನು ತನ್ನ ವಿಚಾರವನ್ನು ತಿಳಿಸುವಂಥದ್ದು. ಅದನ್ನೇ ನಾನು ಮತ್ತೆ ಮತ್ತೆ ಹೇಳಿದರೆ ಅದು ಚರ್ವಿತ ಚರ್ವಣ ಆಗ್ತದೆ. ಹಾಗಾಗಿ ವೀಕ್ಷಕರೇ ಇದು ವಿಚಾರ ಗೊತ್ತಿದ್ದ ಕಾರಣ ಅಲ್ಲಿ ರಾಜನಲ್ಲಿ ಅಲ್ಲಿ ಹೋಗಿ ತನ್ನ ವಿಚಾರವನ್ನು ಹೇಳುವಂಥದ್ದು. ಹೇಳಿ ಈಕೆಯನ್ನು ನೀನು ಇಟ್ಟುಕೊಂಡು ನನಗೆ ಬೇಕಾದಂಥ 800 ಕುದುರೆಗಳನ್ನು ನೀನು ನನಗೆ ದಯಪಾಲಿಸು ಎಂಬಂಥ ವಿಚಾರವನ್ನು ಆತನಲ್ಲಿ ಹೇಳುವುದು. ಬಂದಂಥ ಮಹರ್ಷಿಯನ್ನು ಅವನು ಕೂಡ ಯಥೋಚಿತವಾದಂಥ ರೀತಿಯಲ್ಲಿ ಸ್ವಾಗತಿಸಿ ಸನ್ಮಾನಿಸಿ ಉಪಚರಿಸಿ ಎಲ್ಲವೂ ಆಗ್ತದೆ. ಆದರೆ ಈ ಹೆಣ್ಣನ್ನು ಅಥವಾ ಈ ಕನ್ಯೆಯನ್ನು ನೋಡಿದಾಗ ಅವನ ಮನಸ್ಸಿಗೆ ಅದು ಖಂಡಿತವಾಗಿ ಬಹಳ ವಿಶೇಷವಾದಂತಹ ಸಂತೋಷವನ್ನು ಉಂಟು ಮಾಡುತ್ತದೆ. ಕನ್ಯಾ ಶುಲ್ಕದ ಪ್ರಸ್ತಾವ ಮಾಡುವ ಮೊದಲೇ ಹರ್ಯಶ್ವನು ಕನ್ಯೆಯನ್ನು ನೋಡಿ ಅವಳ ರೂಪ ಲಕ್ಷಣಗಳನ್ನು ಕಂಡು ಮೋಹಗೊಂಡವನಾಗಿ ಅವಳಿಂದ ಸಂತಾನವನ್ನು ಪಡೆಯಬೇಕೆಂಬಂಥ ಇಚ್ಛೆಯನ್ನು ಹೊಂದಿದವನಾಗಿ ಸುದೀರ್ಘವಾಗಿ ಬಿಸಿ ಬಿಸಿಯಾದಂಥ ನಿಟ್ಟುಸುರನ್ನು ಬಿಡುತ್ತಾ ಅಲ್ಲಿ ಗಾಲವನನ್ನು ಕುರಿತು ಹೇಳ್ತಾನೆ. ಜಕ್ಕು ಗಾಲವ, ಉತ್ತಮವಾದಂಥ ಸ್ತ್ರೀಗೆ ಯಾವ 6 ಅಂಗಗಳು ಅವಶ್ಯಕವಿರಬೇಕೆಂದು ಅಲ್ಲಿ ಪಂಡಿತರು ಹೇಳಿರ್ತಾರೋ ಅಥವಾ ಅಂಗಲಕ್ಷಣಕವನ್ನು ಹೇಳುವಂತಹ ಶಾಸ್ತ್ರಜ್ಞರು ಹೇಳಿರುತ್ತಾರೋ ಆ 6 ಅಂಗಗಳು ಈ ಕನ್ಯೆಗಳಿಗೆ ಉತ್ತಮವಾಗಿದೆ. ಹುಣ್ಣನ್ನು ನೋಡ್ತಾನೆ, ಅಂತಹ ಲಕ್ಷಣ ಇವಳಲ್ಲಿ ಇದೆ. ಹಾಗೆ ಉತ್ತಮ ಜಾತ ಸ್ತ್ರೀಗೆ ಯಾವ 5 ಅಂಗಗಳು ಸೂಕ್ಷ್ಮವಾಗಿ ಇರಬೇಕೆಂದು ಲಕ್ಷಣ ಶಾಸ್ತ್ರಜ್ಞರು ಹೇಳಿರೋ ಆ 5 ಅಂಗಗಳಲ್ಲಿ ಇವಳಲ್ಲಿ ಇದೆ, ಇವು ಸೂಕ್ಷ್ಮವಾಗಿಯೇ ಇದೆ. ಉತ್ತಮ ಜಾತಿಯ ಸ್ತ್ರೀಗೆ ಯಾವ 3 ಅಂಗಗಳು ಗಂಭೀರವಾಗಿ ಇರಬೇಕೆಂದು ಲಕ್ಷಣ ಶಾಸ್ತ್ರಜ್ಞರು ನಿಶ್ಚಯ ಮಾಡಿರುತ್ತಾರೋ ಆ 3 ಅಂಗಗಳು ಈಕೆಯಲ್ಲಿ ಗಂಭೀರವಾಗಿಯೇ ಇವೆ. ಅಂತೆಯೇ ಯಾವ 5 ಅಂಗಗಳು ರಕ್ತವರ್ಣಗಳ ಆಗಿ ಇರಬೇಕು ಅದೇ ರೀತಿಯಾಗಿ ಇವಳಲ್ಲೂ ಕೂಡ 5 ಅಂಗಗಳು ಕೂಡ ರಕ್ತವರ್ಣಗಳ ಆಗಿವೆ. ಅಂದರೆ ನೋಡಿ, ನಾವು ಮದುವೆ ಮಾಡಬೇಕಾದ್ರೆ ಅಥವಾ ಮದುವೆ ಆಗುವ ಮುಂಚೆ ನಾವು ಅವಳ ಕುಲ ಗೋತ್ರ ವಿಚಾರಗಳನ್ನು ನಾವು ಕೇಳುವಂಥದ್ದು ಸಾಮಾನ್ಯ. ಆದರೆ ಶ್ರೇಷ್ಠರಾದಂತಹ ರಾಜರು ತಮ್ಮಲ್ಲಿ ಹುಟ್ಟುವಂತಹ ಕುವರನು ಮುಂದೆ ಚಕ್ರವರ್ತಿಯಾಗಬೇಕು ಅಂತಹ ಶ್ರೇಷ್ಠನಾದಂತಹ ಗುಣ ಲಕ್ಷಣಗಳನ್ನು ಪರಾಕ್ರಮಗಳನ್ನು ಪಡೆಯಬೇಕಾದರೆ ಅಂತಹ ಕನ್ಯೆಯನ್ನೇ ವಿವಾಹವಾಗುವಂಥದ್ದು ಅಲ್ಲಿ ಬಹಳ ಮುಖ್ಯವಾಗುತ್ತದೆ. ಹಾಗಾಗಿ ಅಲ್ಲಿ ಆಕೆಯ ಅಂಗಲಕ್ಷಣಗಳನ್ನು ನಾವು ಕಾಣ್ತೇವೆ. ಆ ಅಂಗಲಕ್ಷಣಗಳುಳ್ಳಂಥ ಪರಿಪೂರ್ಣವಾದಂತಹ ಕನ್ಯೆಯನ್ನು ಮದುವೆಯಾದಾಗ ತಮ್ಮಗೆ ಶ್ರೇಷ್ಠನಾದಂಥ ರಾಜಕುಮಾರರು ಹುಟ್ಟುವುದಕ್ಕೆ ಅಲ್ಲಿ ಯಾವ ಸಂಶಯವೂ ಇಲ್ಲ. ಇವೆಲ್ಲವೂ ಬಹಳ ಸೂಕ್ಷ್ಮವಾದ ವಿಚಾರ. ಇವೆಲ್ಲವನ್ನು ಅರಿತುಕೊಂಡೇ ಅಲ್ಲಿ ರಾಜರು ವಿವಾಹವಾಗುವುದನ್ನು
ಬಹಳ ಹಿಂದಿನ ಕಾಲದಲ್ಲಿ ನಾವು ಕಾಣಬಹುದಿತ್ತು. ಅದೇ ರೀತಿ ಈ ರಾಜನು ಕೂಡ ಈಕೆಯನ್ನು ಗಮನಿಸ್ತಾನೆ. ಆಕನಿಗೆ ಆ ಎಲ್ಲ ಲಕ್ಷಣಗಳ ವಿಚಾರವೂ ಗೊತ್ತಿದ್ದರಿಂದ ಈಕೆಯು ಪರಿಪೂರ್ಣವಾದಂತಹ ಕನ್ಯೆ ಎಂಬುದನ್ನು ಆತ ಮನಸ್ಸಿನಲ್ಲಿ ಇಟ್ಟುಕೊಳ್ತಾನೆ. ಅಲ್ಲದೆ ಅನುಪಮವಾದಂಥ ಸುಂದರಿ, ದೇವ ಕನ್ಯೆಯಂತೆ ಕಂಗೊಳಿಸ್ತಾ ಇದ್ದಾಳೆ. ಯಾರು ತಾನೇ ಮನಸೋಲದೆ ಇರಲಿಕ್ಕೆ ಸಾಧ್ಯ ಉಂಟು? ಈ ರೀತಿಯಾದಂಥ ಮನಸ್ಸುಲ್ಯರು ಅಲ್ಲಿ ಹೇಳ್ತಾರೆ. ಹಾಗಾಗಿ ಸರ್ವಲಕ್ಷಣ ಸಂಪನ್ನೆಯಾಗಿರುವವಳು ಅನೇಕಾನೇಕ ದೇವಾಸುರರಿಗೂ ದರ್ಶನೀಯಳಾಗಿದ್ದಾಳೆ, ಅದನ್ನು ಅವನು ಹೇಳ್ತಾನೆ. ಹಾಗಾದರೆ ಆ ಲಕ್ಷಣ ಯಾವುದು? ಅದನ್ನು ನಾವು ಸ್ವಲ್ಪ ವಿಮರ್ಶೆ ಮಾಡುವುದಿದ್ರೆ, ಅದನ್ನು ಸ್ವಲ್ಪ ಹೇಳುವುದಿದ್ರೆ, ಸ್ವರಸತ್ವಂ ಚ ನಾಭಿಷ್ಯ ತ್ರಿಗಂಭೀರಂ ಪ್ರಚಶ್ಯತೆ ಪಾಣಿಪಾದ ತಲೆ ರಕ್ತೆ ನೇತ್ರಂತೌ ಚ ನಖಾನಿಚ. ನೋಡಿ, ಇದು ಆ ಒಂದು ಹೆಣ್ಣಿಗೆ ಇರಬೇಕಾದಂತಹ ಒಂದು ಲಕ್ಷಣಗಳು. ಅಂದರೆ ಎರಡು ನಿತಂಬಗಳು, ಹಣೆ, ಎರಡು ತೊಡೆಗಳು, ಮೂಗು, ಈ ಆರು ಅವಯವಗಳು ಸ್ತ್ರೀಯರಿಗೆ ಎತ್ತರವಾಗಿ ಇರಬೇಕು. ಇದು ಒಳ್ಳೆಯ ಸ್ತ್ರೀಯ ಲಕ್ಷಣ. ಅಂತೆ ಬೆರಳಿನ ಗಿಣ್ಣುಗಳು, ತಲೆಗೂದಲು, ಶರೀರದ ರೋಮಗಳು, ಉಗುರುಗಳು ಮತ್ತು ಚರ್ಮ, ಈ ಐದು ಬಹಳ ಸೂಕ್ಷ್ಮವಾಗಿ ಇರಬೇಕು. ಇದು ಸೂಕ್ಷ್ಮವಾಗಿರುವಂಥ ಪ್ರದೇಶ. ಹಾಗೆಯೇ ಸ್ವರ, ಅಂತಃಕರಣ ಮತ್ತು ನಾಭಿ ಪ್ರದೇಶ, ಇವು ಮೂರು ಬಹಳ ಗಂಭೀರವಾಗಿ ಇರಬೇಕು. ಅದು ಸ್ವರ ಅಂತ ಹೇಳುವಂಥದ್ದು ಅಷ್ಟು ಸೂಕ್ಷ್ಮವಾಗಿರಬೇಕು, ಗಂಭೀರವಾಗಿರಬೇಕು. ಅದನ್ನೇ ಹೇಳುವಂಥದ್ದು ಬಹಳ ವಿಶೇಷವಾಗಿ ನಾವು ಇವೆಲ್ಲವನ್ನು ಅಧ್ಯಯನ ಮಾಡಿಕೊಂಡಾಗ ಇದೆಲ್ಲ ವಿಚಾರಗಳು ನಮಗೆ ತಿಳಿಯುತ್ತದೆ. ಅಂಗೈಗಳು, ಅಂಗಾಲುಗಳು, ಕಣ್ಣುಗಳ ಅಂಚುಗಳು ಮತ್ತು ಉಗುರುಗಳು, ಈ ಐದು ರಕ್ತವರ್ಣವಾಗಿರಬೇಕು. ಇವೆಲ್ಲವೂ ಇದ್ದಾಗ ಒಂದು ಕನ್ಯೆಯು ಪರಿಪೂರ್ಣವಾದ ಲಕ್ಷಣಗಳಿಂದ ಸಂಪೂರ್ಣವಾದಂತಹ ವಿಚಾರದಲ್ಲಿ ಅವಳು ಶ್ರೇಷ್ಠಳು ಎನಿಸಿಕೊಳ್ಳುತ್ತಾಳೆ. ಇದರಲ್ಲಿ ಯಾವುದಾದ್ರೂ ಒಂದು ಅಂಶ ನ್ಯೂನ್ಯತೆ ಇದ್ದರೂ ಕೂಡ ಅವಳು ಪರಿಪೂರ್ಣವಾದಂತಹ ಕನ್ಯೆ ಅಂತ ಅನ್ನಿಸಿಕೊಳ್ಳುವುದಿಲ್ಲ. ಈ ರಾಜ ಇದನ್ನು ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸಿ ಈಕೆಯು ಅತ್ಯಂತ ಶ್ರೇಷ್ಠವಾದಂಥ ಕನ್ಯೆ ಎಂಬುದನ್ನು ನಿರ್ಧರಿಸಿ ಅಲ್ಲಿ ಸಮರ್ಥೇಯಂ ಜನಯಿತಂ ಚಕ್ರವರ್ತಿ ನಮಾತ್ಮಜಂ ಬ್ರೂಹಿ ಶುಲ್ಕಂ ದ್ವಿಜಶ್ರೇಷ್ಠ ಸಮೀಕ್ಷಂ ವಿಭವಂ ಮಮಃ. ಭೂಮಂಡಲಕ್ಕೆ ಚಕ್ರವರ್ತಿಯಾಗಿರುವಂಥ ಮಗನನ್ನು ಪಡೆಯಬೇಕೆಂದು ನಾನು ಅಪೇಕ್ಷೆ ಪಟ್ಟದ್ದರಿಂದ ಈಕೆಯನ್ನು ವಿವಾಹವಾಗಿ ಇವಳಿಂದ ನಾನು ಪುತ್ರರನ್ನು ಪಡೆದುಕೊಳ್ಳುತ್ತೇನೆ ಗಾಲವ ಅಂತ ಹೇಳಿ ಆ ಮಹರ್ಷಿಯಲ್ಲಿ ಹೇಳ್ತಾನೆ. ಹಾಗಾದರೆ ಇದಕ್ಕೆ ನಾನು ಏನು ಕನ್ಯಾ ಶುಲ್ಕವನ್ನು ಕೊಡಬೇಕು ಅಂತ ಅಲ್ಲಿ ಕೇಳಿಕೊಂಡಾಗ ಸಹಜವಾಗಿ ಗಾಲವನ್ನು ಹೇಳ್ತಾನೆ, ನನಗೆ 800 ಕುದುರೆಗಳು, ನಾನು ಹೇಳುವ ಲಕ್ಷಣಗಳ ಕುದುರೆಗಳನ್ನು ನೀನು ಕೊಟ್ಟರೆ ಇವಳನ್ನು ನಿನ್ನಲ್ಲಿ ಬಿಟ್ಟು ಹೋಗುತ್ತೇನೆ. ನೀನು ಕನ್ಯಾ ಶುಲ್ಕವಾಗಿ ನನಗೆ 800 ನಾನು ಹೇಳಿದಂತಹ ಲಕ್ಷಣಗಳ ಕುದುರೆಯನ್ನು ಕೊಡು ಅಂತ. ಆ ಲಕ್ಷಣಗಳುಳ್ಳ ಕುದುರೆಯನ್ನು ಅಲ್ಲ ಹೇಳಿದಾಗ ಆತನು ಇಲ್ಲಿ ಚಿಂತೆಗೊಳಗಾಗ್ತಾನೆ. ಯಾಕಂದರೆ ಅಂತಹ 800 ಕುದುರೆಗಳು ಅವನಲ್ಲಿ ಲಭ್ಯವಾಗಿಲ್ಲ. ಹಾಗಾಗಿ ಅಲ್ಲಿ ಹೇಳುವಂಥದ್ದು, ನನ್ನಲ್ಲಿ 200 ಕುದುರೆಗಳಿವೆ, ನೀನು ಹೇಳಿದಂಥ ಲಕ್ಷಣಗಳುಳ್ಳ 200 ಅವನ್ನೇ ನಿನಗೆ ಕನ್ಯಾ ಶುಲ್ಕವಾಗಿ ಕೊಟ್ಟು ಒಬ್ಬ ಪುತ್ರನನ್ನು ಪಡಿತೇನೆ. ಅಂದರೆ ಇವಳು 4 ಕುಲವನ್ನು ಉದ್ಧಾರ ಮಾಡುವಂಥ ಸ್ತ್ರೀಯಾಗಿದ್ದಾಳೆ. ಹಾಗಾಗಿ ಇಲ್ಲಿ ಒಬ್ಬನನ್ನು ಪಡೆದು 200 ಕುದುರೆಗಳನ್ನು ಕೊಡ್ತೇನೆ ಎಂಬಂಥ ಮಾತು ಹೇಳಿದಾಗ ಕಾಲವನ್ನು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡುವಂಥದ್ದು. ಹಾಗೆಯೇ ಅಲ್ಲಿ ಹೇಳುವಂಥ ಪರಿಪೂರ್ಣ ಗುಣಪರಿಪೂರ್ಣನಾದಂಥ ಪುರುಷನ ಯೋಗವಿದ್ದರೆ ಮಾತ್ರ ಆತ ಚಕ್ರವರ್ತಿಯಾಗಬಲ್ಲ. ಈಕೆಯಲ್ಲಿ ಅವು ಇದೆ. ಹಾಗಾಗಿ ಯಾವಾಗಲೂ ಬೀಜವೂ ಶ್ರೇಷ್ಠವಾಗಿರಬೇಕು, ಕ್ಷೇತ್ರವೂ ಶ್ರೇಷ್ಠವಾಗಿರಬೇಕು. ಒಂದು ಬೀಜವು ಶ್ರೇಷ್ಠತೆ ಉಂಟು ಅಂತೇಳಿ ನಾವು ಎಲ್ಲೋ ಹಾಕಿದರೆ ಅದಕ್ಕೆ ಬೇಕಾದಂತಹ ಫಲ ಉತವಾದಂಥ ಮಣ್ಣು ಸಿಗಲಿಕ್ಕಿಲ್ಲ. ಮಣ್ಣು ಸಿಕ್ಕಿದ್ರೂ ಅದಕ್ಕೆ ಸೂರ್ಯ ಚಂದ್ರ ಬೆಳಕು ಇಲ್ಲದಂಥ ಪ್ರದೇಶದಲ್ಲಿ ಹುಟ್ಟಿರೋ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಅದೆಲ್ಲವೂ ಇದ್ದರೂ ಸಾರಯುತವಾದಂಥ ಆಯಾ ಕಾಲಕ್ಕೆ ಕೊಡಬೇಕಾದಂಥ ನೀರಾಗಲಿ ಫಲವತ್ತುಳ್ಳಂತಹ ಯಾವುದೇ ಗೊಬ್ಬರವನ್ನಾಗಲಿ ಹಾಕಿದಾಗ ಅದು ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಅದು ಬಹಳ ಮುಖ್ಯವಾದದ್ದು. ಹಾಗಾಗಿ ಇಂತಹ ಜ್ಞಾನಿಯು ಮೇಧಾವಿಯು ಹುಟ್ಟಲು ಸಾಧ್ಯ ಎಂಬುದನ್ನು ರಾಜ ಅರೆತು ಅಲ್ಲಿ ಗಾಲವನ್ನು ಕನ್ಯಾ ಶುಲ್ಕವೆಂದು ರಾಜನಿಗೆ ತಿಳಿಸಿದಂಥ ಸಂದರ್ಭದಲ್ಲಿ ಆತ ಹೇಳುವಂಥದ್ದು, ನಾನು ಒಬ್ಬ ಮಗನನ್ನು ಪಡೆದುಕೊಳ್ಳಿಕ್ಕೆ ನಾನು ಇಚ್ಛೆಯನ್ನು ಪಡೆಯುತ್ತೇನೆ. ಹಾಗೆ ಒಂದು ಸಂತಾನವನ್ನು ನಾನು ಪಡೆದು ಮತ್ತೆ ನಾನು ನಿನಗೆ ಆಕೆಯನ್ನು ಬಿಟ್ಟುಕೊಡುತ್ತೇನೆ ಅಂತ. ಹಾಗೆ ಗಾಲವನ್ನು ಕೂಡ ಅದಕ್ಕೆ ಒಪ್ಪಿಕೊ ಕೊಡ್ತಾನೆ. ಹಾಗೆ 600 ಕುದುರೆಗಳನ್ನು ಗುರುದಕ್ಷಿಣವಾಗಿ ಸಂಪಾದಿಸುವ ಮಾರ್ಗ ಯಾವುದು ಇದೆ ಎಂಬುದು ಚಿಂತಿತನಾದ ಇವನಿಗೆ ಈಗ 200 ಕುದುರೆಗಳು ನನಗೆ ಸಿಗುತ್ತದಲ್ಲ, ಅದೇ ಒಂದು ಸಂತೋಷದಿಂದ ಅಲ್ಲಿ ಹೊರಟು ಹೋಗುವಂಥದ್ದು. ಹಾಗೆ ಮತ್ತೆ ಪುನಃ ಅಲ್ಲಿ ಗಾಲವನ್ನು ಚಿಂತೆ ಆಗುವಂಥದ್ದು, ಈಗ ನನಗೆ 600 ಕುದುರೆಗಳು ಬೇಕು, ಇಲ್ಲಿ 200 ಕುದುರೆಗಳಿದ್ದರೆ ಇನ್ನು 400 ಕುದುರೆಗಳಿಗೆ ಏನು ಮಾಡುವುದು, ಹೀಗೆ ಚಿಂತಿತನಾದಂಥ ಸಂದರ್ಭದಲ್ಲಿ ಈಕೆಯು ಅಂದರೆ ಈ ಮಾಧವಿಯು ಅಲ್ಲಿ ಗಾಲವನನ್ನು ಸಮಾಧಾನ ಮಾಡುವಂಥದ್ದು, ನನಗೆ
ಬ್ರಹ್ಮವಾದಿಯಾದಂಥ ಒಬ್ಬ ಶ್ರೇಷ್ಠನು ನನಗೆ ವಿಶೇಷವಾದಂಥ ವರವನ್ನು ಕೊಟ್ಟಿದ್ದಾನೆ. ಆ ವರಬಲದಿಂದ ನೀವು ನಿಮ್ಮ ಅಪೇಕ್ಷೆಯನ್ನು ನೀವು ಈಡೇರಿಸಿಕೊಳ್ಬೋದು, ನಿಮ್ಮ ಆಶಯವನ್ನು ಈಡೇರಿಸಿಕೊಳ್ಬೋದು. ಅದು ಹೇಗೆಂದರೆ, ನಾನೊಬ್ಬ ಬ್ರಹ್ಮವಾದಿಯು ನನಗೆ ವರವನ್ನು ಕೊಟ್ಟಿದ್ದಾನೆ, ಪ್ರತಿ ಪ್ರವಾಸದ ಅಂತ್ಯದಲ್ಲಿಯೂ ನೀನು ಕನ್ಯೆಯಾಗಿಯೇ ಉಳಿವೆ. ಅವನು ಕೊಟ್ಟಂಥ ವರ ಏನು, ನೀನು ಒಂದು ಮಗುವನ್ನು ನೀನು ಪಡೆದ ನಂತರ, ಪ್ರಸವವಾದ ನಂತರ ಮತ್ತೆ ನೀನು ಪುನಃ ಕನ್ಯಾಸ್ಥಿತಿಯಲ್ಲೇ ಪಡೆಯುವೆ. ಅಂದರೆ ನಾವು ತಿಳ್ಕೊಳ್ಬೋದು ಅಂದರೆ, ಸೂಕ್ಷ್ಮವಾಗಿ ಹೇಳುವುದಿದ್ದರೆ, ಈ ಜನ್ಮದಲ್ಲಿ ಒಂದು ಹೆಣ್ಣಾಗಿ ಹುಟ್ಟಿ ಸಂಸಾರವನ್ನು ನಡೆಸಿದಾಗ ಅವಳು ಸಂಸಾರದಲ್ಲಿ ಇರ್ತಾಳೆ, ಅವಳು ಮತ್ತೆ ಪತಿವ್ರತೆ ಆಗ್ತಾಳೆ, ಏನೋ ಆಗ್ತಾಳೆ, ಆದರೆ ಅವಳು ಮತ್ತೆ ಪುನಃ ಕನ್ಯಾವಸ್ಥೆಯನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇಲ್ಲಿ ಈ ಬ್ರಹ್ಮವಾದಿಯು ಕೊಟ್ಟಂಥ ವರದ ಪ್ರಕಾರ, ಈ ಜನ್ಮದಲ್ಲಿ ಹುಟ್ಟಿದಂಥ ಸ್ತ್ರೀ ಮತ್ತೊಂದು ಜನ್ಮದಲ್ಲಿ ಹುಟ್ಟಿದಾಗ ಮತ್ತೆ ಕನ್ಯೆಯಾಗಿ ಹುಟ್ಟುವಂಥದ್ದು, ಅದೇ ತರನಾದಂತಹ ಒಂದು ಯೋಗವನ್ನು ಇಲ್ಲಿ ಈ ಜನ್ಮದಲ್ಲೇ ಪಡ್ಕೊಳ್ಳಿಕ್ಕೆ ಇವಳಿಗೆ ಸಾಧ್ಯ ಇತ್ತು. ಆ ರೀತಿಯಾದಂಥ ವರವನ್ನು ಪಡ್ಕೊಂಡಿದ್ದಾಳೆ. ಅಂದರಿಂದ ಬ್ರಹ್ಮವಾದಿಯ ವರದಂತೆ ಕನ್ಯಾವಸ್ಥೆಯನ್ನು ಪಡೆದು ನಿನ್ನೊಡನೆ ಮತ್ತೆ ಪುನಃ ಬರಬೇಕು, ಮತ್ತೆ ಪುನಃ ನನಗೆ ಪುರುಷ ಸಂಪರ್ಕದ ದೋಷ ಇರುವುದಿಲ್ಲ, ನಾನು ಮತ್ತೆ ಕನ್ಯೆ ಆಗಿರ್ತೇನೆ. ಇದರಿಂದ ಗಾಲವನಿಗೆ ಬಹಳಷ್ಟು ಸಂತೋಷ ಆಗ್ತದೆ. ಹಾಗಾಗಿ ಇಲ್ಲಿ ನಾಲ್ಕು ಮಕ್ಕಳನ್ನು ಪಡೆದು, ಅದೇ ಹೇಳುವಂಥದ್ದು, ನಾಲ್ಕು ಕುಲವನ್ನು ಉದ್ಧಾರ ಮಾಡುವಂಥ ಯೋಗ ಇವಳಲ್ಲಿದೆ ಅಂತ ಅದನ್ನೇ ಯಯಾತಿಯು ಮೊದಲೇ ಹೇಳಿರುವಂಥದ್ದು. ಹಾಗೆ ಗಾಲವನ್ನು ಗುರುದಕ್ಷಿಣೆ ಸಂಗ್ರಹ ಮಾಡುವುದು ಬಹಳ ಸುಲಭ ಅಂತ ಆತ ಮನಸ್ಸಿನಲ್ಲಿ ತಿಳಿದುಕೊಳ್ತಾನೆ. ಹಾಗೆ ಮಾಧವಿಯನ್ನು ಆತನು ಪರಿಗ್ರಹಿಸಿ ಮುಂದೆ ಹರ್ಯಶ್ವನಿಂದ ವಸುಮನಸ ಎಂಬಂಥ ಪುತ್ರನನ್ನು ಆತ ಪಡಿತಾನೆ. ಯಾವಾಗ ಆತ ವಸುಮನಸ ಎನ್ನುವಂಥ ಪುತ್ರನನ್ನು ಪಡೆದಾಗ ಅಲ್ಲಿ ಗಾಲವನ್ನು ಮತ್ತೆ ಪುನಃ ಅವನಲ್ಲಿ ಬಂದು ಮಾಧವಿಯನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗುವಂಥದ್ದು. ಹೀಗೆ ಸಕಲ ಗುಣ ಸಂಪನ್ನಳಾದಂಥ ಮಾಧವಿಯು ಕೂಡ ಈತನೊಡನೆ ತೆರಳಿ ಮುಂದಕ್ಕೆ ಪುನಃ 400 ಕುದುರೆಗಳನ್ನು ಪಡೆಯಬೇಕು. ಆ 200 ಕುದುರೆಗಳನ್ನು ಅವನಲ್ಲೇ ಇಟ್ಟು, ನಾನು ಸಂದರ್ಭ ಬಂದಾಗ ಕೇಳುತ್ತೇನೆ, ಆಗ ನನಗೆ ಕೊಡಬೇಕು ಅಂತ ಕೇಳಲ್ಪಟ್ಟು ಅಲ್ಲಿಂದ ಮುಂದಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ದಿವೋದಾಸ ಅಂತ ಹೇಳುವಂಥ ಅಲ್ಲಿ ಹೋಗಿ ಅಲ್ಲಿ ಈ ಗಾಲಬಿಯನ್ನು ತೋರಿಸುವಂಥದ್ದು. ಹಾಗೆ ಈಕೆಯನ್ನು ನೀನು ಇಟ್ಟುಕೊಂಡು ಅಥವಾ ಪಡಕೊಂಡು ಕನ್ಯಾರ್ಥಿಯಾಗಿ ಅಥವಾ ನನಗೆ ದಕ್ಷಿಣೆಯನ್ನು ಕೊಡುವುದಾಗಿ ಅಥವಾ ಅದರ ಕನ್ಯಾಶುಲ್ಕವಾಗಿ ನೀನು ನನಗೆ 400 ಕುದುರೆಗಳನ್ನು ಕೊಡಬೇಕು ಅಂತ ಅಪೇಕ್ಷೆ ಪಡ್ತಾನೆ. ದಿವೋದಾಸನಾದರೂ ಕೂಡ ಇಲ್ಲಿ ಬಹಳ ಅಲ್ಲಿ ಸಂತೋಷಗೊಳ್ತಾನೆ. ಆಕೆಯನ್ನು ಕಂಡು ಈಕೆಯಂತಹ ಸುಂದರವಾದಂತಹ ಕನ್ಯೆ ಮತ್ತೊಬ್ಬಳು ಇರಲಾರದು ಎಂಬುದನ್ನು ಆತ ಚಿಂತಿತನಾಗಿ ಅಲ್ಲಿ ದಿವೋದಾಸನು ಕೂಡ ಈತನಿಂದ ಚಕ್ರವರ್ತಿಯಾಗುವಂಥ ಯೋಗ್ಯತೆ ಉಳ್ಳಂಥ ಒಬ್ಬ ಮಗನನ್ನು ಪಡೆಯಬಹುದು ಎಂಬುದಾಗಿ ಅಲ್ಲಿ ಚಿಂತಿತನಾಗ್ತಾನೆ. ಅಂದರೆ ಇಲ್ಲಿ ಭಾಗವತ ಅಥವಾ ಮಹಾಭಾರತದಲ್ಲಿ ಹೇಳ್ತಾರೆ, ದಿವೋದಾಸನು ಮಾಧವಿಯೊಡನೆ ಅಲ್ಲಿ ಕನ್ಯಾಶುಲ್ಕವಾಗಿ ತಾನು 200 ಕುದುರೆಗಳನ್ನು ಕೊಡುತ್ತೇನೆ ಅಂತ ಹೇಳಿದ. ಕುದುರೆಯನ್ನು ಕೊಟ್ಟು ಒಬ್ಬ ಮಗನನ್ನು ನಾನು ಪಡೆದುಕೊಂಡು ಮತ್ತೆ ನಾನು ನಿನ್ನ ಜೊತೆಯಲ್ಲಿ ಕಳುಹಿಸಿಕೊಡುತ್ತೇನೆ ಅಂತ ಹೇಳಿದಾಗ ಅವನು ಹೇಗೆ ರಮಿಸಿದನು ಎಂಬುದನ್ನು ಶ್ಲೋಕ ಮೂಲಕ ಹೇಳ್ತಾರೆ. ಯಥ ನಾರಾಯಣೋ ಲಕ್ಷ್ಯಂ ಜಾಹ್ನವ್ಯಾಹ ಯಥೋ ದಧಿಹಿ ಯಥ ರುದ್ರಕ್ಷ ರುದ್ರಾಣ್ಯಂ ಯಥ ವೇದ್ಯಂ ಪಿತಾಮಹ. ಈ ರೀತಿಯಾಗಿ ಅಲ್ಲಿ ಅವಳ ಜೊತೆ ರಮಿಸಿದನು ವಾಸುಕಿ. ಶತಶೀರ್ಷಾಯಂ ಕುಮಾರಾಯಂ ಚ ಧನಂಜಯ ವೈದೇಹ್ಯಾಂಚ ಯಥಾರಾಮೋ ರುಕ್ಮಿಣ್ಯಾಂಚ ಧನಾರ್ದನ ಅಂತ. ಅಂದರೆ ಇಲ್ಲಿ ಯಾಕೆ ಈ ಶ್ಲೋಕಗಳನ್ನು ಹೇಳಿದ್ದಾರೆಂದರೆ, ಇಲ್ಲಿ ಮೊದಲೇ ಹೇಳ್ತಾರೆ, ಇಲ್ಲಿ ಮುಖ್ಯವಾಗಿ ದಿವೋದಾಸನು ಮಾಧವಿಯೊಡನೆ ಹೇಗೆ ರಮಿಸಿದೆಂಬುದನ್ನು ವ್ಯಾಸರು ಅನೇಕ ಪವಿತ್ರಾತ್ಮರ ಹೋಲಿಕೆಯೊಡನೆ ಇಲ್ಲಿ ಹೇಳುತ್ತಾರೆ. ಹೀಗೆ ಭೂತಾತ್ಮರಾದಂಥ ಸತಿ ಪತಿಯರ ನಾಮೋಚ್ಚರಣೆಯು ಪುಣ್ಯಪ್ರದವಾದುದರಿಂದ ಯಥಾವತ್ತವಾಗಿ ನಾವು ಇದನ್ನು ದಿನನಿತ್ಯವೂ ಹೇಳಬೇಕಂತೆ, ದಿನನಿತ್ಯವೂ ಕೇಳಬೇಕಂತೆ. ಇದರಿಂದ ನಾವು ಕೂಡ ಕೃತಾರ್ಥರಾಗ್ತೇವೆ, ನಮ್ಮ ಜನ್ಮ ಅಂತೇಳುವಂಥದ್ದು ಸಾರ್ಥಕ್ಯವನ್ನು ಪಡೆದುಕೊಳ್ಳಿಕ್ಕೆ ತನ್ಮೂಲಕ ಸಾಧ್ಯವಾಗುತ್ತದೆ. ಹಾಗೆ ದಾತೃ ಪ್ರತಿಗ್ರಹಿತ್ವಗಳಿಬ್ಬರು ಸತ್ಕುಲ ಸಂಭೂತರಾದಂಥ ಇಲ್ಲಿ ದಾನ ಕೊಟ್ಟವರು, ದಾನವನ್ನು ಪಡೆದುಕೊಳ್ಳುವವರು ಶ್ರೇಷ್ಠರಾದಲ್ಲಿ ಅಲ್ಲಿ ಪಡೆದುಕೊಂಡಾಗ ಅಲ್ಲಿ ಶ್ರೇಷ್ಠತೆಯನ್ನೇ ಅಲ್ಲಿ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ದಿವೋದಾಸನು ಮಾಧವಿಯೊಡನೆ ಹೇಗೆ ರಮಿಸಿದನು ಎಂಬುದನ್ನು ವ್ಯಾಸರು ಇಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಹೀಗೆ ಕೆಲವು ಕಾಲ ಮಾಧವಿಯನ್ನು ವಿಹರಿಸುತ್ತಿದ್ದಂಥ ದಿವೋದಾಸನಿಗೆ ಮಾಧವಿಯಲ್ಲಿ ಪ್ರತರ್ದನೆಂಬ ಪುತ್ರನು ಹುಟ್ಟಿದನು. ಕಾಲವು ಸನ್ನಿಹಿತವಾಗಲಾಗಿ ಪುನಃ ಭಗವಾನ್ ಗಾಲವರು ದಿವೋದಾಸನಲ್ಲಿ ಬಂದು ಅವನಂದಿ ಕುರಿತು ಮಾತನ್ನು ಹೇಳ್ತಾರೆ. ಕನ್ಯೆಯನ್ನು ನೀನು ಹಿಂತಿರುಗಿಸು, ನೀನು ಕೇವಲ 200 ಕುದುರೆಗಳನ್ನು ಮಾತ್ರ ನನಗೆ ಕೊಡುವುದರಿಂದ ಮತ್ತೆ ಪುನಃ ಅಂದರೆ ನನಗೆ ಕುದುರೆಗಳು ಅವಶ್ಯವಿರುವುದರಿಂದ ನಿನ್ನ
ಅಪೇಕ್ಷೆ ಅಂತ ಇರುವಂಥದ್ದು ಈಡೇರಿಯಾಗಿದೆ, ಇವಳನ್ನು ಹಿಂತಿರುಗಿಸು, ನಾನು ಮುಂದೆ ನನ್ನ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಇವಳನ್ನೇ ಮುಂದಕ್ಕೆ ಹೋಗಬೇಕಾಗಿದೆ ಎಂದು ಹೇಳಿದಾಗ ಅವನು ಮಾಧವಿಯನ್ನು ಮತ್ತೆ ಪುನಃ ಹಿಂದೆ ತಿರುಗಿಸಿ ಉಶೀರನು ಕನ್ಯಾಶುಲ್ಕವನ್ನು ಕೊಟ್ಟು ಮತ್ತೆ ಮಾಧವಿಯನ್ನು ಪಡೆದುಕೊಳ್ಳುವಂಥದ್ದು. ಇದು ಬಹಳ ವಿಶೇಷವಾದಂಥ ಕತೆ. ಅಂದರೆ ಈ ಕಥೆಯಲ್ಲಿ ಮುಖ್ಯವಾಗಿ ಇಲ್ಲಿ ಉಶೀರನೆಂಬಲ್ಲಿ ಹೋಗಿ ಮತ್ತೆ ಪುನಃ ಅವನಲ್ಲಿ ಮಾಧವಿಯನ್ನು ಕೊಟ್ಟು ಅಲ್ಲಿ ಪುನಃ 200 ಕುದುರೆಗಳನ್ನು ಇಲ್ಲಿ ಗಾಲವನ್ನು ಪಡೆದುಕೊಳ್ತಾನೆ. ಆದರೆ ಮತ್ತೆ ಮಾತ್ರ ಇಲ್ಲಿ ಅವನಿಗೆ ಆ ಕುದುರೆಗಳು ಅಲ್ಲಿ ಅಲಭ್ಯವಾಗುತ್ತದೆ, ಅವನಿಗೆ ಸಿಗುವುದಿಲ್ಲ. ಅದಕ್ಕೆ ಕಾರಣ ಏನಂತ ಹೇಳಿದರೆ, ಹಿಂದೆ ಗಾದಿ ದೇಶದಲ್ಲಿ ಸತ್ಯವತಿ ಎಂಬಂತಹವನು ವಿಶೇಷವಾದಂಥ ಪುಣ್ಯಾತ್ಮನಾಗಿರುತ್ತಾನೆ, ಆಕೆಗೆ ಮಗಳಿರುತ್ತಾಳೆ. ಆ ಮಗಳನ್ನು ಪಡೆಯುವ ಸಲುವಾಗಿ ರುಚಿಕೇತನೆಂಬಂತಹವನು 1000 ಕುದುರೆಯನ್ನು ಕೊಟ್ಟು, ಅಂದರೆ ಅಲ್ಲಿ ಮುಖ್ಯವಾಗಿ ಪುಂಡರೀಕ ಯಾಗವನ್ನು ಮಾಡಿ, ಆ ಪುಂಡರೀಕ ಯಾಗವನ್ನು ಮಾಡಿದಂಥ ಸಂದರ್ಭದಲ್ಲಿ ಬ್ರಾಹ್ಮಣರಿಗೆ ಯಾವುದು ಗಾಲವನ್ನು ಅಪೇಕ್ಷೆ ಪಟ್ಟಂಥ ಕುದುರೆಯನ್ನು ಕನ್ಯಾಶುಲ್ಕವಾಗಿ ಅಲ್ಲಿ ಕೊಡ್ತಾರೋ ಅದೇ ಕೇಳುತ್ತಾನೋ ಅಂತಹ ಕುದುರೆಗಳನ್ನು ಇಲ್ಲಿ ಆ ಮಹಾರಾಜನು ಅಲ್ಲಿ ಯಾಗಗಳನ್ನು ಮಾಡಿ, ಅರ್ಥಾತ್ ಪುಂಡರೀಕ ಯಾಗವನ್ನು ಮಾಡಿ ಯಜ್ಞಕ್ಕೆ ಬಂದಂತಹ ಬ್ರಾಹ್ಮಣರಿಗೆ ಅಲ್ಲಿ ದಾನವನ್ನಾಗಿ ಕೊಡುವಂಥ. ಹೀಗೆ ದಾನವಾಗಿ ಕೊಟ್ಟಂತಹ ಆ ಬ್ರಾಹ್ಮಣರು ಈ 3 ರಾಜರಿಗೂ ಕೂಡ 200 ಕುದುರೆಗಳಂತೆ ದಾನವಾಗಿ, ಅಥವಾ ಅದನ್ನು ಅಲ್ಲಿ ಮಾರಿ ಅಲ್ಲಿಂದ ಹಣವನ್ನು ಪಡೆಕೊಳ್ಳುವಂಥದ್ದು. ಯಾಕಂದರೆ ರಾಜರಿಗೆ ಕುದುರೆಗಳ ಅವಶ್ಯಕತೆ ಇರ್ತದೆ. ಹಾಗಾಗಿ ಈ 3 ರಾಜರು ಕೂಡ 200 ಕುದುರೆಗಳನ್ನು ಪಡ್ಕೊಂಡಿದ್ದರು. ಅಲ್ಲಿಗೆ 600 ಕುದುರೆಗಳಾಯಿತು. ಆ ಕುದುರೆಗಳೇ ಈಗ ಗಾಲವನಿಗೆ ಲಭ್ಯವಾಗಿತ್ತು. ಆದರೆ ಇನ್ನುಳಿದ 200 ಕುದುರೆಗಳು ಅವು ಲಭ್ಯವಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅದನ್ನು ಕೂಡ ಗರುಡನು ಅಲ್ಲಿ ಗಾಲವನಿಗೆ ಹೇಳುವಂಥದ್ದು, ಆ ಕುದುರೆಗಳು ಈ ಬ್ರಾಹ್ಮಣರು ಕನ್ಯಾಶುಲ್ಕವಾಗಿ ಪಡೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಬಂದಂತಹ ಪ್ರವಾಹದಲ್ಲಿ ಅವುಗಳು ಕೊಚ್ಚಿಕೊಂಡು ಹೋದ ಕಾರಣ ಅವು ಲಭ್ಯವಾಗಲಿಕ್ಕೆ ಸಾಧ್ಯವಿಲ್ಲ. ಆ ಕುದುರೆಗಳು ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಇದಕ್ಕೆ ಸುಲಭ ಉಪಾಯ ಅಂದರೆ, ನೀನು ಮತ್ತೆ ಪುನಃ ನೀನು ಪಡಕೊಂಡಂಥ 600 ಕುದುರೆಗಳನ್ನು ಮಾಧವಿಯನ್ನು ವಿಶ್ವಾಮಿತ್ರರಿಗೆ ಕೊಟ್ಟಾಗ ನಿನ್ನ ಗುರು ದಕ್ಷಿಣೆ ಅಂತ ಹೇಳುವಂಥದ್ದು ಪರಿಪೂರ್ಣವಾಗುತ್ತದೆ. ವಿಶ್ವಾಮಿತ್ರರು ಕೂಡ ಇದರಿಂದ ಸಂತುಷ್ಟರಾಗುತ್ತಾರೆ ಎಂಬಂಥ ಮಾತನ್ನು ಹೇಳಿದಾಗ ಗಾಲವನ್ನು ಕೂಡ ವಿಶ್ವಾಮಿತ್ರರಲ್ಲಿ ಹೋಗಿ ಇದನ್ನು ಒಪ್ಪಿಸುವಂಥದ್ದು. ವಿಶ್ವಾಮಿತ್ರರು ಕೂಡ ಇದರಿಂದ ಸಂತುಷ್ಟರಾಗಿ ನಿನ್ನಿಂದ ಬರಬೇಕಾದಂಥ ಗುರುದಕ್ಷಿಣೆ ಪರಿಪೂರ್ಣವಾಗಿ ಬಂತು ಅಂತ ಹೇಳಿ ಅವರು ಸಂತೋಷದಿಂದ ಅವನನ್ನು ಆಶೀರ್ವದಿಸಿ ಕಳಿಸುವಂಥದ್ದು. ಹೀಗೆ ಇಂತಹ ಪುಣ್ಯ ಪ್ರಧಾನವಾದಂಥ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂಬಂಥ ಪ್ರಾರ್ಥನೆಯೊಂದಿಗೆ ಈ ಕಥೆಯನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.